ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ಕೃಷ್ಣ ಪಥ ಗ್ರಂಥ ಲೋಕಾರ್ಪಣೆ ಮಾಡಲಾಯಿತು. ಇದೇ ವೇಳೆ ಮಾತನಾಡಿದ ಎಸ್ಎಂ ಕೃಷ್ಣ, ನಾನು ಪುಣ್ಯಭೂಮಿ ಮದ್ದೂರಿನಿಂದ ಬಂದವನು. ಮದ್ದೂರಿನಲ್ಲಿ ಸೋತಿದ್ದ ನನ್ನನ್ನು ಲೋಕಸಭೆಗೆ ಕಳಿಸಿದರು. 1960 ಇಸ್ವಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಸೆಣಸುವ ಶಕ್ತಿ ಕೊಟ್ಟವರು ಮದ್ದೂರಿನ ಜನ ಅಂದರು. ಅದೆಷ್ಟೋ ಸಮಸ್ಯೆಗಳು ನಮ್ಮ ಮುಂದೆ ಇದ್ವು. ಆ ಮೀಸೆ ವೀರಪ್ಪನ್ ರಾಜ್ಕುಮಾರ್ ಅವರ ಅಪಹರಣ ಇಡೀ ರಾಜ್ಯವನ್ನೇ ಅಲುಗಾಡಿಸಿತು. ರಾಜ್ಕುಮಾರ್ ಅವರ ಬಿಡುಗಡೆ ಆಗುವ ಮುನ್ನ ಕಳವಳ ಇತ್ತು. ರಾಜ್ಯದಲ್ಲಿರುವ ತಮಿಳರಿಗೆ ಅಪಾಯ ಆಗುತ್ತದೆಯೋ ಅನ್ನುವಂತಹ ಭೀತಿ ಎದುರಾಗಿತ್ತು. ಬಳಿಕ ಇಂದಿನ ಪ್ರಜಾಪ್ರಭುತ್ವ ಹಣಬಲದ ಮೇಲೆ ನಿಂತಿದೆ. ಒಳ್ಳೆಯ ದಿನಗಳನ್ನು ನೋಡಿರೋ ನಮಗೆ ನೋವಾಗುತ್ತೆ. ಹಣದ ಪ್ರಭಾವ ಇರೋರಿಗೆ ನೈಜ ಪ್ರಜಾಪ್ರಭುತ್ವ ಬೇಕಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಅರವತ್ತೆಂಟರ ಚುನಾವಣೆ, 67ರಲ್ಲಿ ನಾನು ಚುನಾಯಿತನಾಗಲಿಲ್ಲ, ಮದ್ದೂರಿನಿಂದಲೇ ಸೋತೆ. ಆನಂತರ ಪಾರ್ಲಿಮೆಂಟ್ ಉಪಚುನಾವಣೆ ಬಂತು. ಅದೇ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಾನು ನಿಲ್ಲಬೇಕಾಗಿತ್ತು. ಲಕ್ಷಾಂತರ ಜನಗಳು ನನ್ನನ್ನು ಕಂಡವರು, ಕಾಣಿದ್ದವರು, ಕಂಡಿಲ್ಲದೇ ಇರುವರು, ಎಲ್ಲರೂ ಒಟ್ಟಾರೆ ಒಕ್ಕೂರಲಿನಿಂದ ಮದ್ದೂರಿನಲ್ಲಿ ಕೃಷ್ಣನಿಗೆ ಅನ್ಯಾಯ ಆಗಿದೆ, ಈ ಅನ್ಯಾಯವನ್ನು ಸರಿಪಡಿಸಬೇಕು ಹಾಗೆ ಅಂತೇಳಿ ಇಡೀ ಮಂಡ್ಯದ ಜನತೆ ಒಕ್ಕೂರಲಿನಿಂದ ತಾವು ನನ್ನ ಹಿಂದೆ ನಿಂತು ನನ್ನನ್ನು ಪಾರ್ಲಿಮೆಂಟ್ಗೆ ಕಳುಹಿಸಿದರು ಅನ್ನುವುದನ್ನು ಅತ್ಯಂತ ಕೃತಜ್ಞತೆಯಿಂದ ನಮ್ರತೆಯಿಂದ ನಾನು ನೆನೆಕೊಳ್ತಾ ಇದ್ದೇನೆ. ಈ ಎರಡು ಘಟನೆಗಳು ಕೂಡ ನನ್ನ ರಾಜಕಾರಣದಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿವೆ ಅನ್ನತಕ್ಕಂಥದ್ದನ್ನು ನಾನು ತಮ್ಮಲ್ಲಿ ನಮೂದಿಸಲು ಇಷ್ಟಪಡ್ತೇನೆ. ಅವನು ಮೀಸೆ ವೀರಪ್ಪನ್ ರಾಜ್ಕುಮಾರನ ಹೊತ್ಕೊಂಡು ಹೊರಟದ್ರು. ನನಗೀಗಲೂ ಕಣ್ಣು ಕಟ್ಟಿದಂಗಿದೆ. ಪಾರ್ವತಮ್ಮನವರು ಮೈಸೂರಿನಿಂದ ಫೋನ್ ಮಾಡ್ತಾರೆ, ರಾತ್ರಿ 10 ಗಂಟೆಗೆ ಅನುಗ್ರಹಕ್ಕೆ ಬರ್ತಾರೆ, ನನ್ನ ಕಣ್ಣು ಮುಂದೆ ನಿಂತಿರ್ತಾರೆ, ಹೇಳ್ತಾರೆ, ಕೃಷ್ಣ ಅವರೇ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಇನ್ನು 4 ಜನ ಬಂದು ಹೊತ್ಕೊಂಡು ಹೊರಟೋದ್ರು ಅಂತೇಳಿ. ಆ 4 ಮಾತುಗಳು ಇಡೀ ಕರ್ನಾಟಕವನ್ನೇ ಅಲುಗಾಡಿಸಿದ ಮಾತುಗಳು, ಇಡೀ ಕರ್ನಾಟಕವನ್ನೇ ಒಂದು ರೀತಿ ತಳಮಳಕ್ಕೆ ಉಂಟು ಮಾಡಿದಂತ ಮಾತುಗಳು. ಆದರೆ ನಾನು ಎದೆಗುಂದಲಿಲ್ಲ, ತಳಮಳ ಇತ್ತು ನನ್ನಲ್ಲಿ, ಆದರೆ ಆ ತಳಮಳವನ್ನು ತೋರಿಸಲಿಲ್ಲ. ಆ ತಳಮಳಕ್ಕೆ ಏನು ಪರಿಹಾರ ಅನ್ನುವುದರ ಬಗ್ಗೆ ನನ್ನ ಬುದ್ಧಿ, ನನ್ನ ಮನೋಕಲ್ಪನೆ ಪ್ರಾರಂಭವಾಯಿತು. ನನ್ನ ಒಂದು ದೊಡ್ಡ ಕಳವಳ ಏನಿತ್ತು ಅಂತ ಹೇಳಿದ್ರೆ, ಎಲ್ಲಿ ಬೆಂಗಳೂರಿನಲ್ಲಿ ದೊಡ್ಡ ಸಂಖ್ಯೆಯ ತಮಿಳು ಮಾತನಾಡ್ತಕ್ಕಂಥ ಜನ ಇದ್ದಾರೆ, ಅವರ ಆಸ್ತಿಪಾಸ್ತಿಗಳಿದೆ, ಅವರ ಅಂಗಡಿ ಮುಗ್ಗಟ್ಟು ಇದೆ, ಎಲ್ಲಿ ಅದಕ್ಕೆ ಹಾನಿ ಬರ್ತದೋನು? ಅದರ ಮೂಲಕ ಈ ಕರ್ನಾಟಕದಲ್ಲಿ ಈ ಏನು ಒಂದು ನಾವು ವಿವಿಧ ಭಾಷೆಗಳನ್ನ ವಿವಿಧ ಧರ್ಮಗಳನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ನಾವು ಎಷ್ಟು ಅನ್ಯೋನ್ಯವಾಗಿದ್ದೇವೆಯೋ, ಆ ಅನ್ಯೋನ್ಯತೆಗೆ ಎಲ್ಲಿ ಧಕ್ಕೆ ಬರ್ತದೋ ಅಂತಕ್ಕಂಥ ಹೆದರಿಕೆ ಭಯ ನನ್ನನ್ನು ಆವರಿಸಿತ್ತು. ಆದರೆ ನಾವು ತೆಗೆದುಕೊಂಡ ಕಟ್ಟೆಚ್ಚರದ ಪರಿಣಾಮವಾಗಿ ನಾವು ಆ ಒಂದು ಸವಾಲನ್ನು ಕೂಡ ಎದುರಿಸಿ ಮುಂದೆ ಸಾಗ್